ಹಾಯ್ ಗೈಸ್, ಅರ್ಲಿ ಮಾರ್ನಿಂಗ್ ಬೈಕ್ ರೈಡ್ ಹೋಗ್ತಾ ಇದ್ದೀನಿ ವಿತ್ ನೋ ಡೆಸ್ಟಿನೇಷನ್. ನೈಸ್ ರೋಡಲ್ಲಿ ಹೋಗ್ಬೇಕಂತ ಒಂದು ಐಡಿಯಾ ಇದೆ, ಅದ್ರ ನಂತರ ಎಲ್ಗೆ ಹೋಗ್ಬೇಕಂತ ಗೊತ್ತಿಲ್ಲ. ಏನೋ ಒಂಥರ ತಲೆ ಕೆಟ್ಟೋಗಿದೆ, ಸೊ ಹೋಗ್ತಾ ಇದ್ದೀನಿ, ನೋಡೋಣ ಏನು ಡೆಸ್ಟಿನೇಷನ್ ಸಿಗುತ್ತೆ ಅಂತ. SRS ಹಿಲ್ ಕಡೆ ಹೊರಟಿದ್ದೀನಿ, ರಾಮನಗರ. ಗೊತ್ತಿಲ್ಲ, ಬ್ಲಾಗ್ ಮಾಡೋಕ್ಕೇನೋ ಮೂಡಿಲ್ಲ, ಆದ್ರೂ ಏನೋ ಒಂದು ಮಾಡ್ಕೊಂಡು ಹೋಗ್ತೀನಿ. ಏನು ಮಾಡೋದೇಳಿ, ಎಲ್ಲ ಟೈಮಲ್ಲೂ ಮೂಡ್ ಒಂದೇ ಥರ ಇರಲ್ಲ, ಎಸ್ಪೆಷಲಿ IT ಎಂಪ್ಲಾಯೀಸ್ಗೆ. ತಟ್ಟೆ ಇಡ್ಲಿ ತುಂಬ ಹೋಟೆಲ್ ಸಿಗುತ್ತೆ ಇಲ್ಲಿ, ಬಟ್ ನಿಜ ನನಗೆ ಇಡ್ಲಿ ಇಷ್ಟ ಆಗಲ್ಲ. ನಮ್ಮ ಮನೆಯಲ್ಲಿ ನಮ್ಮಮ್ಮ ಮಾಡೋ ಇಡ್ಲಿನೇ ಚಂದ. ಬೆಂಗಳೂರು ಕಡೆ ಬಂದರೆ, ಬಿಡದಿ ಕಡೆ ಬಂದರೆ ನನಗೆ ಇದು ಯಾವ ಇಡ್ಲಿನೂ ಇಷ್ಟ ಆಗಲ್ಲ, ತಿನ್ಬೇಕಲ್ಲ ಅಂತ ತಿನ್ನಬೇಕು. ಓಕೆ, ಮ್ಯಾಪ್ ಹಾಕೋದು ಮರ್ತೋದೆ. 27 ಕಿಲೋಮೀಟ್ರ್ ಇದೆ, ಅಷ್ಟೊಂದ್ಸಲ ಮ್ಯಾಪ್ ರೀಚೆಕ್ ಮಾಡ್ಕೋಬೇಕು ಕರೆಕ್ಟಾಗಿ ಹೋಗ್ತಾ ಇದ್ದೀನಾ ಇಲ್ಲ ಅಂತ. ಗೂಗಲ್ ಮ್ಯಾಪ್ ಅವಾಂತರ ತುಂಬ ಇದೆ. ಅವರು ರೇಷ್ಮೆ ನಾಡು ರಾಮನಗರ ಸಿಲ್ಕ್ ಸಿಟಿ, ಈ ಥರ ತುಂಬ ಇದೆ ಆಯ್ತಾ. ಸಿಲ್ಕ್ ಸಿಟಿ ಅದೇ ಥರ ತುಂಬ ಕೇಳಿದ್ದೆ ಈ ಥರ, ಇವಾಗ ನೆನಪಾಗ್ತಾ ಇಲ್ಲ. ರಾಮನಗರದಲ್ಲಿ ತುಂಬ ರೇಷ್ಮೆ ಉತ್ಪಾದನೆ ಮಾಡ್ತಾರೆ, ನನಗೂ ಗೊತ್ತಿರಲಿಲ್ಲ, ಬೋರ್ಡ್ ನೋಡಿದ್ಮೇಲೆ ಗೊತ್ತಾಯಿತು. ಈ ಥರ ರೋಡಲ್ಲಿ ಗಾಡಿ ಓಡಿಸೋಕ್ಕೇನೋ ಒಂಥರ ಮಜಾ, ತುಂಬ ಖುಷಿಯಾಗುತ್ತೆ. ಈ ಥರ ಟ್ರೆಕ್ಕಿಂಗ್ ಬಂದಾಗ ಒಂದೇ ಒಂದು ಪ್ರಾಬ್ಲಮ್ ಅಂದರೆ, ಒಳಗಡೆ ರೋಡ್ ಏನಿರುತ್ತೆ ತುಂಬ ಹಳ್ಳಿ ಒಳಗಡೆ ಮನೆ ಹತ್ತಿರ ಹತ್ತಿರ ಹೋಗುತ್ತೆ, ಈ ಥರ ರೋಡಲ್ಲಿ ಸ್ವಲ್ಪ ಕನ್ಫ್ಯೂಷನ್ನು. ಇವಾಗ ನಾನು ಹೋಗ್ತಾ ಇರೋದು ಕರೆಕ್ಟಾಗದೆ ಟ್ರೆಕ್ಕಿಂಗ್ ಪಾಯಿಂಟ್ಗೆ ಹೋಗುತ್ತಾ ಇಲ್ಲ ಅಂತಲೂ ಗೊತ್ತಿಲ್ಲ ನನಗೆ. ತುಂಬ ಸಲ ಹೋದಾಗ ಹೋಗಿ ರಿಟರ್ನ್ ಬಂದು ಏನೇನೋ ಆಗಿರುತ್ತೆ. ಕಾಣ್ತಾ ಇದೆಯಲ್ಲ, ಗೊತ್ತಿಲ್ಲ ಅಲ್ಲಿ ಕಾಣ್ತಾ ಇದೆ, ರೇವಣ ಸಿದ್ದೇಶ್ವರ ಬೆಟ್ಟ, SRS Hill. ಏನೋ 9:00 ಓಪನ್ ಆಗುತ್ತೆ ಏನೋ ಅಂತ ಇದ್ರು, ಗೊತ್ತಿಲ್ಲ, ಇವಾಗಲೂ ಬಿಡ್ತಾರೆ ಅನ್ಕೊತೀನಿ, ನೋಡೋಣ. ತುಂಬ ಹೆವಿ ಟ್ರೆಕ್ಕಿಂಗ್ ಇದೆ ಅನಿಸುತ್ತೆ, ಎಷ್ಟು ದೂರ ಇದೆ ಗೊತ್ತಿಲ್ಲ, ನೋಡಬೇಕು. ಗಾಡಿ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ಹೋಗ್ಬೇಕು. ಅದು ಕೆಳಗಡೆ ಇದ್ದಿದ್ದು ದೇವಸ್ಥಾನ, ಇಲ್ಲಿ ಮತ್ತೆ ಮೇಲೆ ಹೋಗ್ಬೋದು. 10 ರುಪೀಸ್ ಪಾರ್ಕಿಂಗ್ ಚಾರ್ಜ್ ತಗೊತಾರೆ. ಸೊ ಹೋಗ್ತಾ ಇದ್ದೀನಿ ಮೇಲೆ ಮತ್ತೆ. ಇದು ಒಂದು ಎಕ್ಸ್ಪೀರಿಯನ್ಸ್, ನೋಡಬೇಡ. ಓಕೆ, ಇಷ್ಟೇನಾ, ನಾನು ಇನ್ನೂ ಮೇಲೆ ಹೋಗುತ್ತೆ ಅಂದ್ಕೊಂಡೆ. ಓಕೆ ಫೈನ್.
ಎಲ್ಲಿಂದ ಬ್ರು? ದೂರ ಎಲ್ಲಿಂದ ಬಂದು? ನಾವು ಬೆಂಗಳೂರಿಂದ. ನೀವು? ಬೆಂಗಳೂರಿಂದಾನೆ. ನೇಟಿವ್ ಉಡುಪಿ. ಆಡಿಯೋ ರೆಕಾರ್ಡ್ ಆಗ್ತಾಯಿಲ್ಲ. ಸ್ಟಿಲ್ ವಿ ರೀಚ್ಡ್ ಎಸ್ ಎಲ್ ಸಿ ಟಾಪ್. ತುಂಬ ಸಣ್ಣದು, ಜಾಸ್ತಿ ದೂರ ಟ್ರೆಕ್ ಮಾಡಬೇಕಂತ ಇಲ್ಲ. ಇವಾಗ ಆಡಿಯೋ ರೆಕಾರ್ಡ್ ಆಗ್ತಾಯಿದೆ ಅಂತ ಅನ್ಕೊತೀನಿ. ಮುಗೀತು ನಮ್ಮ ಎಸ್ ಆರ್ ಎಸ್ ಸಿಲ್. ಈಗ ಡೈರೆಕ್ಟಾಗಿ ಬೆಂಗಳೂರು ಹೋಗ್ತಾ ಇದ್ದೀನಿ. ಮತ್ತು ಯಾವ ಪ್ಲೇಸ್ ಕವರ್ ಮಾಡ್ತಾ ಇಲ್ಲ, ಅಷ್ಟೊಂದು ನೋಡಿಲ್ಲ ಹೋಗೋಕ್ಕೆ. ಸೊ ಸಿಗೋಣ ಮತ್ತೆ ಮುಂದೆ ಹೋಗಿ. ಓ ಭತ್ತ ಬೆಳೆಯೋದೆಲ್ಲ ನೋಡಿದರೆ, ಭತ್ತ ತೆಂಗಿನ ಮರ ಎಲ್ಲ ನೋಡಿದರೆ ಊರುಗಳಲ್ಲಿ ಆಗುತ್ತೆ. ನಮ್ಮ ಕಡೆಯೂ ಹಾಗೆ ಭತ್ತ ಅಡಿಕೆ ತೆಂಗು ಜಾಸ್ತಿ ಬೆಳೀತಾರೆ. ಸೊ ಈ ಥರ ಭತ್ತದ ಗದ್ದೆ ಎಲ್ಲ ನೋಡಿದರೆ ನಮ್ಮೂರೇ ನೆನಪಾಗುತ್ತೆ, ಕುಂದಾಪುರ. ತುಂಬ ಚೆನ್ನಾಗಿದೆ ಈ ರೋಡ್ ಮಾತ್ರ. ಬೆಟ್ಟನೂ ಚೆನ್ನಾಗಿತ್ತು, ಆದರೆ ನನಗಿಷ್ಟ ಆಗಿದ್ದು ಈ ರೋಡು. ಈ ನೇಚರ್ ಮಧ್ಯದಿಂದ ಪಾಸ್ ಆಗ್ತೀವಿ. ಇದು ರಾಮನಗರ ಸಿಟಿ. ಚಿಕ್ಕಪುಟ್ಟ ಸಿಟಿ ಏನಲ್ಲ, ತುಂಬ ದೊಡ್ಡದಾಗೇ ಇದೆ. ಸಿಟಿ ಒಳಗಡೆ ನಾನು ಇನ್ನೂ ಬಂದಿಲ್ಲ ಅನಿಸುತ್ತೆ. ಲಾಸ್ಟ್ ಟೈಮ್ ರಾಮನಗರ ಬಂದಾಗಲೂ ಸಿಟಿ ನೋಡಿರೋ ರೀತಿ ಇಲ್ಲ. ಸೊ ಚೆನ್ನಾಗಿದೆ. ಹಾಯ್ ಗೈಸ್, ಫೈನಲಿ ಬ್ಯಾಂಗ್ಳೂರು ರೀಚ್ ಆಗಿದ್ದೀನಿ. ಸೊ ಈ ವ್ಲಾಗ್ನಲ್ಲಿ ಇಷ್ಟೇ. ಗೊತ್ತಿಲ್ಲ ಈ ವ್ಲಾಗ್ನ ಎಡಿಟ್ ಮಾಡಿ ಹಾಕ್ತೀನಾ ಇಲ್ವಾ ಅಂತ. ಸಿಗೋಣ ಮತ್ತೆ ಮುಂದಿನ ಒಂದು ಹೊಸ ವ್ಲಾಗ್ನಲ್ಲಿ. ಬಾಯ್.